ಘಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಂತ ಕಾರ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಎಂ ಬಿ ಪುರಾಣಿಕ್ ಸರ್ ಮಾತಾಡಲಿಕ್ಕಿದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಈ ನಡು ಬಿಸಿ ಸುಡು ಬಿಸಿಲಿನಲ್ಲಿ ಇಲ್ಲಿ ಹೆಚ್ಚು ಹೊತ್ತು ಮಾತನಾಡುವಂತಹದ್ದು ಪ್ರಸ್ತುತ ಅಲ್ಲ. ಆದರೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಸ್ತುತದ ಬಗ್ಗೆ ಎರಡೇ ಎರಡು ಮಾತು. ಭಾರತ ಸ್ವಾತಂತ್ರ್ಯವನ್ನು ಪಡೆದಾಗ ಚೀನಾ ಹೇಳಿತು, ಭಾರತ ಅಯಾಸವಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನ ಚೈನಾ 1962 ಆಕ್ರಮಣ ಮಾಡಿ ತನ್ನ ಕಬ್ಜಕ್ಕೆ ಕೊಂಡೋಯಿತು. ಆವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಮಾತುಕತೆಯಲ್ಲಿಯೂ ಕೂಡ ಅದು ಭಾಗವಹಿಸುತ್ತದೆ, ಆದರೆ ತಾನು ಆಕ್ರಮಣ ಮಾಡಿದಂತಹ ಒಂದು ಇಂಚನ್ನು ದಳವನ್ನು ಬಿಟ್ಟುಕೊಳ್ಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ಉತ್ತರದಲ್ಲಿ ಒಂದು ಭಾಗ ನನಗೆ ಸೇರಿದ್ದೆ ಅನ್ನುವಂತಹ ಒಂದು ಕುಂಟು ನೆಪವನ್ನು ಹೇಳಿ ನಮ್ಮ ಗಡಿ ರಕ್ಷಕರಿಗೆ ಸೇನಾ ಮುಖಂಡರಿಗೆ ತೊಂದರೆಯನ್ನು ಕೊಡ್ತಾ ನಾನು ಆಕ್ರಮಣ ಮಾಡ್ತೇನೆ ಎನ್ನುವಂತಹ ಎಲ್ಲ ತಯಾರಿಯನ್ನು ಮಾಡಿ ವರ್ಷಗಳಿಂದ ಈ ದೇಶದಲ್ಲಿ ದೀಪಾವಳಿ ಸಮಯದಲ್ಲಿ ಚೀನಾ ಪಟಾಕಿಗಳನ್ನು ಬಿಡಬೇಕಾದ್ರೆ ಇಡೀ ದೇಶದಲ್ಲಿ ಚರ್ಚೆ ಪ್ರಾರಂಭ ಆಯಿತು. ಯಾವಾಗ ಈ ದೇಶಕ್ಕೆ ಚೀನಾದ ಪಟಾಕಿ ಬಂದು ಬಿತ್ತ, ನಮ್ಮ ದೇಶದಲ್ಲಿದ್ದಂಥ ಈ ಸಣ್ಣ ಸಣ್ಣ ಪಟಾಕಿ ಕಾರ್ಖಾನೆಗಳು ಮುಚ್ಚುವುದು ಶಿವಕಾಶಿಯಲ್ಲಿ, ಆವಾಗ ಈ ದೇಶದ ಆಲೋಚನೆ ಮಾಡಿದ್ರು ದೇಶದ ಜನ. ನಾವೇನಾದರೂ ಇದನ್ನೇ ಮುಂದುವರಿಸಿದ್ರೆ ಮುಂದಿನ ದಿವಸಗಳಲ್ಲಿ ದೊಡ್ಡದಾದಂಥ ಆಪತ್ತು ನಮ್ಮ ದೇಶಕ್ಕೆ ಬರಲಿಕ್ಕಿದೆ ಎಂಬ ದೃಷ್ಟಿಯಿಂದ ಅವತ್ತು ಪ್ರಾರಂಭ ಆದಂಥ ಆಂದೋಲನ ಇವತ್ತು ದಿವಸ ಬಜರಂಗ ದಳದ ವತಿಯಿಂದ ನಾವು ಚೀನಾ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅದನ್ನು ಸುಟ್ಟು ಹಾಕಿ ನಾವೊಂದು ಪ್ರತಿಭಟನೆ ಮಾಡಬೇಕೆಂಬ ದೃಷ್ಟಿಯಿಂದ ಇವತ್ತು ಇಡೀ ದೇಶದಲ್ಲಿ ಬಜರಂಗ ದಳ ಈ ರೀತಿಯ ಆಂದೋಲನವನ್ನು ಕೈಗೊಂಡಿದೆ. ಬಂಧುಗಳೇ, ನಮ್ಗೆಲ್ಲರಿಗೆ ಗೊತ್ತಿದೆ ಯುವ ಜನತೆ, ಈಗ ನಾವು ಮನಸ್ ಮಾಡಬೇಕಾಗಿದೆ. ನಾವು ಈಗ ಇಲ್ಲಿ ಬಳಸ್ತಿರುವಂತಹ ವಸ್ತು ಯಾವುದೆಲ್ಲ ಚೀನಾದ ವಸ್ತು ಆಗಿದೆ ಅದನ್ನೆಲ್ಲ ನಾವು ಈಗಲೇ ಖಂಡಿಸಬೇಕು. ನಾವು ಭಾರತದ ವಸ್ತುಗಳನ್ನು ಉಪಯೋಗಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ಸುಂದರವಾದಂತಹ ಒಂದು ಭಾರತ ದೇಶವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ಬಂಧುಗಳು ಈ ಅಭಿಯಾನದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸುವುದರ ಮೂಲಕ ಮುಂದೆ ಭಾರತ ದೇಶದಲ್ಲಿ ಚೀನಾದ ಯಾವುದೇ ವಸ್ತು ದೊರೆಯುವುದಿಲ್ಲ ಅನ್ನತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ಬಹಿಷ್ಕರಿಸಿ. ಚೈನಾ ಪ್ರಾಡಕ್ಟ್ ಬಗ್ಗೆ ನೀವು ಹೇಳಿದ್ರಲ್ಲ ಸರ್, ಚೈನಾ ಪ್ರಾಡಕ್ಟ್ಸ್ ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಬ್ಯಾನ್ ಮಾಡೋದಕ್ಕೆ ಕೇಳ್ತೀರಾ ಸರ್ಕಾರಕ್ಕೆ? ಒತ್ತಡ ಇವಾಗ ಅವ್ರು ಹೇಳಿದ್ರು ಒಂದು 100 ರೂಪಾಯಿದು ವಸ್ತು 50 ರೂಪಾಯಿಗೆ ತಗೊಂಡು ಬಂದು ಆಗ್ತಾ ಇದ್ದಾರೆ ಅಂತ. ಬಟ್ ನೀವು ಅದು ಒಂದು ಪ್ರಾಡಕ್ಟ್ ಮೇಲೆ ನೋಡಿದ್ರೆ MRP ಅಂತ ಹಾಕಿ ಅಲ್ಲಿಂದ ಚೈನಾದಿಂದ ಬರ್ತಾ ಇದೆ ಒಂದು ಬಲ್ಬ್ 250 ರೂಪಾಯಿಗೆ ಮಾರ್ತಾ ಇದ್ದಾರೆ, ಬಟ್ MRP 50 ರೂಪಾಯಿ ಅಂತ ಇದೆ. ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಸರ್ ಇದರ ಬಗ್ಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಕೂಡ ಗೊತ್ತಿದೆ, ಇದು ಶಿಪ್ ಲೋಡ್ಸ್ ಚೆನ್ನೈಯಲ್ಲಿ ಬಂದು ಕ್ಲಿಯರ್ ಆಗ್ತಾ ಇದೆ. ಇದ್ರದ ಬಗ್ಗೆ ನೀವು ನಿಮ್ಮ ಗೌರ್ಮೆಂಟೇ ಇದೆ ಸೆಂಟ್ರಲ್ ಗೌರ್ಮೆಂಟ್, ಅವರಿಗೆ ಬ್ಯಾನ್ ಮಾಡೋದಕ್ಕೆ ಕೇಳ್ತೀರಾ? ಚೈನಾದಿಂದ ತಯಾರಾದಂಥ ವಸ್ತುಗಳನ್ನು ನಮ್ಮ ಒಪ್ಪಂದದ ಪ್ರಕಾರ ಭಾರತದಿಂದ ಚೈನಕ್ಕೆ, ಚೈನಾದಿಂದ ಭಾರತಕ್ಕೆ ಬದಲಾಯಿಸುವಂಥ ಒಂದು ವ್ಯವಸ್ಥೆ ಇದೆ. ಅದು ಆರ್ಥಿಕ ಲಾಭಕ್ಕಾಗಿ ಮಾಡುವಂಥ, ಆದರೆ ಚೈನಾ ಮಾಡತಕ್ಕಂಥ ಷಡ್ಯಂತ್ರ ಏನು ಅಂತಂದರೆ 250 ರೂಪಾಯಿ ಬೆಲೆ ಬಾಳೋ ವಸ್ತುವನ್ನು 50 ರೂಪಾಯಿ ಅದರಲ್ಲಿ ತೋರಿಸಿ ಮೋಸ ಮಾಡ್ತಾ ಇದೆ. ನಮ್ಮ ಆರ್ಥಿಕತೆಯನ್ನು ಅದು ಹಾಳು ಮಾಡ್ತಾ ಇದೆ. ಚೀನಕ್ಕೆ ಇವತ್ತು ನಾವು ಸರಿಯಾದಂತಹ ಪಾಠವನ್ನು ಕಲಿಸಬೇಕು ಅಂತೇಳಿದರೆ, ಅದರ ಆಕ್ರಮಣ ನೀತಿ ದುಷ್ಟ ನೀತಿಯನ್ನು ನಿಲ್ಲಿಸಬೇಕು ಅಂತೇಳಿದರೆ, ಚೀನಾದಲ್ಲಿ ಮೇಡ್ ಇನ್ ಚೈನಾ ಇರತಕ್ಕಂಥ ವಸ್ತುವನ್ನು ನಾವು ಸರಾಸಗಾಟವಾಗಿ ಬಹಿಷ್ಕಾರ ಮಾಡಬೇಕು. ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಾ ಇದ್ದೇವೆ, ಮೇಡ್ ಇನ್ ಚೈನಾವನ್ನು ಅದನ್ನು ನಿರ್ಬಂಧಿಸಿ ನಮ್ಮ ವಸ್ತುಗಳು ಚೈನಾಕ್ಕೆ ಹೋಗುವುದು ಬೇಡ, ಪರಸ್ಪರ ಬದಲಾವಣೆ ಆಗದಿದ್ದರೂ ಬೇಡ, ನಮ್ಮ ದೇಶದಲ್ಲಿ ಆ ವಸ್ತುಗಳನ್ನು ತಯಾರಿಸುವಂಥ ಒಂದು ಪ್ರೋತ್ಸಾಹವನ್ನು ಕೊಡಿ,
ಆ ದೃಷ್ಟಿಯಿಂದ ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ತದೆ, ನಮ್ಮ ಆರ್ಥಿಕ ಬೆಳವಣಿಗೆ ಆಗ್ತದೆ. ಚೈನಾದ ವಸ್ತುಗಳನ್ನು ಸಾರ್ವತ್ರಿಕವಾಗಿ ನಾವು ವಿರೋಧಿಸುವಂಥ ಕೆಲಸವನ್ನು, ಸರ್ಕಾರಕ್ಕೆ ಒತ್ತಡವನ್ನು ತಾಕುವಂಥ ಕೆಲಸವನ್ನು ಕೂಡ ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇದೆ. ಇವಾಗ ಚಿಕ್ಕ ಚಿಕ್ಕ ಟಾಯ್ಸ್ ಆಮೇಲೆ ಮೊಬೈಲ್ಸ್ ಎಲ್ಲ ನೀವು ಇವತ್ತು ಶಾಲಾ ಕಾಲೇಜು ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ಮನವರಿಕೆ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಇರತಕ್ಕಂಥ 6 ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಯಾವ ಕಾರಣಕ್ಕಾಗಿ ನಾವು ಚೀನಾದ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತ. ಚಿಕ್ಕ ಮಕ್ಕಳಿಗೆ ಮನವರಿಕೆ ಆಗಿದೆ. ಕಳೆದ 15 ದಿವಸದಿಂದ ಒಂದೇ ಒಂದು ಮಗು ಒಂದೇ ಒಂದು ಚೈನಾದ ವಸ್ತುವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಅದೊಂದು ಒಳ್ಳೆಯ ಆರೋಗ್ಯಕರ ಬೆಳವಣಿಗೆ ಆಗ್ತಾ ಇದೆ. ಶಾಲೆಗಳಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಮೂಲಕ, ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡುವ ಮೂಲಕ ಈ ರೀತಿಯ ಒಂದು ಅಭಿಪ್ರಾಯವನ್ನು ನಾವು ಬೆಳೆಸ್ತಾ ಇದ್ದೇವೆ. ಇವಾಗ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಯು ಟಿ ಖಾದರ್ ಅವರು ಸ್ಟೇಟಲ್ಲಿ ಚೈನಾದಿಂದ ಮಾಡಿದ್ದು ವೇಯಿಂಗ್ ಮಿಷಿನ್ಸ್ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ನೀವು ಎಷ್ಟೋ ಮಾಲ್ಗಳಿದೆ, ಅಲ್ಲಿ ಸೂಪರ್ ಮಾರ್ಕೆಟ್ ಅವರು ಇಂಥ ಒಂದು ವೇಯಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ಕಾರ್ಯಕರ್ತರು ಯಾರಾದರೂ ನೀವು ಹೇಳಿದ್ದು ಒಳ್ಳೆಯದಾಯಿತು. ಇವತ್ತಿನ ಈ ಪ್ರತಿಭಟನೆಯಲ್ಲಿ ನಾವು ವಿರೋಧವನ್ನು ಸಾಮೂಹಿಕವಾಗಿ ತೋರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಮಾಲ್ಗಳಿಗೆ ಹೋಗಿ ಅಂಗಡಿಗೆ ಹೋಗಿ ಅದು ವೇಯಿಂಗ್ ಮಿಷನ್ ಇರ್ಬೋದು, ಲೈಟ್ ಇರ್ಬೋದು, ಬಲ್ಬ್ ಇರ್ಬೋದು, ಆಟಿಕೆಗಳಿರ್ಬೋದು, ಎಲೆಕ್ಟ್ರಾನ್ ಅದನ್ನು ವಿರೋಧಿಸುವ ಹಾಗೆ, ಅದನ್ನು ನಿರ್ಬಂಧ ಮಾಡುವ ಹಾಗೆ, ವಿಕ್ರಯಿಸಿದ ಹಾಗೆ ಒತ್ತಡವನ್ನು ಹಾಕ್ತೇವೆ. ಅದರಿಂದಲೂ ಏನಾದರೂ ಪರಿಣಾಮ ಆಗದಿದ್ದರೆ ಮುಂದಿನ ಕ್ರಮ ಏನು ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಇನ್ನು 1 ತಿಂಗಳಿನ ಒಳಗಡೆ ನಮ್ಮ ಹೋರಾಟದ ಉದ್ದೇಶ ನಮ್ಮ ಸಮಾಜದಿಂದ ಅಂಗಡಿಗಳಿಂದ ಚೈನಾದ ಯಾವುದೇ ಒಂದು ವಸ್ತು ವಿಕ್ರಯಿಸದ ಹಾಗೆ ನಾವು ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇವೆ.